ಮೊನ್ನೆ ಮಂಡ್ಯದಲ್ಲಿ ಸುಮಾರು 3 ವರ್ಷಗಳ ನಂತರ ಭತ್ತ ನಾಟಿ ಮಾಡ್ತಕ್ಕಂಥ ಒಂದು ಕೃಷಿಕರಿಗೆ ಅವಕಾಶಗಳಿಂದ ದೊರಕಿದೆ. ಅಲ್ಲಿ ನಾನು ಏನು ಅವ್ರ ಜೊತೆ ಬೆರೆತು ಕೆಲಸ ಮಾಡಿ ಬಂದಿದ್ದೇನೆ. ತಿಂಗಳಲ್ಲಿ ಒಂದು ದಿನ ಒಂದು ಹೋಬಳಿ ಮಟ್ಟ ಇಲ್ಲ ಪಂಚಾಯಿತಿ ಮಟ್ಟದಲ್ಲಿ ಒಂದು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರೈತರ ಜೊತೆಯಲ್ಲೇ ಇರ್ತೇನೆ ಒಂದು ಭಾಗ. ಅದರ ಜೊತೆಗೆ ನಾನು ಏನು ಕೆಲವು ಕೃಷಿ ನೀತಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಏನಿದ್ದೇನೆ. ರೈತರು 30-40 ವರ್ಷಗಳಿಂದ ಯಾವ ಒಂದು ಅವರ ಒಂದು ಕೃಷಿ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ರೈತನಿಗೆ ಲಾಭದಾಯಕವಾಗಿ ಈ ಕೃಷಿ ವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಸಾಧ್ಯವಾದ ಮಟ್ಟಿಗೆ ಜನಪ್ರತಿನಿಧಿಗಳನ್ನು ನಾನು ಅದಕ್ಕೆ ಇನ್ವಾಲ್ವ್ ಮಾಡಬೇಕು ಅಂತ ಇದ್ದೇನೆ. ರಾಜಕೀಯವನ್ನೇ ದಿನ ನಾವು ಮಾಡೋದು ಬೇಕಾಗಿಲ್ಲ. ಜನಪ್ರತಿನಿಧಿಗಳು ರೈತರ ಜೊತೆ ತಿಂಗಳಲ್ಲಿ ಒಂದು ದಿನ ಬರುತ್ತಾರೆ. ರೈತನಿಗೆ ಕೆಲವು ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರು ಮಾಡೋದ್ರಿಂದ ಈಗ ನೋಡಿ ಆಂಧ್ರ ಪ್ರದೇಶದಲ್ಲಿ 0 ಬಜೆಟ್ ಫಾರ್ಮಿಂಗ್ ಮಾಡಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ನಮ್ಮ ಅಜೀಮ್ ಫೌಂಡೇಶನ್ ಏನಿದೆ ವಿಪ್ರೋ ಕಂಪನಿ ಅವರು ಅಲ್ಲಿ ಆರ್ಥಿಕವಾಗೂ ಶಕ್ತಿ ತುಂಬಿ ಆ ಒಂದು ಕೃಷಿ ಪದ್ಧತಿಯನ್ನು ಬದಲಾವಣೆ ತರಲಿಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾನೇನು ಸುದೀರ್ಘವಾದಂಥ ಚರ್ಚೆ ಮಾಡಿದ್ದೇನೆ. ಕರ್ನಾಟಕದಲ್ಲೂ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಇದಕ್ಕೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಈಗ ಅದು ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭವನ್ನು ಪಡೆಯತಕ್ಕಂಥ ಒಂದು ಪದ್ಧತಿ.